ಕೆಲಸ ಮಾಡುವ ಸ್ಥಳದಲ್ಲಿಯೇ ವ್ಯಕ್ತಿಯೋರ್ವನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಲಿಂಗಸಗುರು ಪಟ್ಟಣದ ಗುಡ್ನಾಳ್ ರಸ್ತೆಗೆ ಹೊಂದಿಕೊಂಡಿರುವ ಎವಿಎಂ ಸಿಮೆಂಟ್ ವರ್ಕ್ಶಾಪ್ನಲ್ಲಿ ಶೆಡ್ ಒಂದರಲ್ಲಿ ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ದುರ್ಗಪ್ಪ ಎಂಬ 38 ವರ್ಷದ ವ್ಯಕ್ತಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ. ಮೂಲತಃ ತಾಲೂಕಿನ ಕನ್ನಾಪುರ ಹಟ್ಟಿ ಗ್ರಾಮದವನಾಗಿದ್ದ ಈ ವ್ಯಕ್ತಿ ಇಂದು ಬೆಳ್ಳಂಬೆಳಗ್ಗೆಯೇ ಅಂಗಡಿಗೆ ಬಂದಿದ್ದನೆಂದು ತಿಳಿದುಬಂದಿದೆ. ಮೇಲುನೋಟಕ್ಕೆ ಇದು ಆತ್ಮಹತ್ಯೆಯಂತೆ ಕಂಡು ಬರುತ್ತಿದ್ದು, ಅಂಗಡಿ ಮಾಲೀಕರು ಆತ ತುಂಬಾ ಕುಡುಕನಾಗಿದ್ದು ಸರಿಯಾಗಿ ಕೆಲಸಕ್ಕೆ ಬರುತ್ತಿರಲಿಲ್ಲ, ಆತನಿಗೆ ದುಡ್ಡಿನ ಸಹಾಯವನ್ನು ಕೂಡ ಮಾಡಿದ್ದೇವೆ ಎಂದು ಹೇಳಿದರೆ, ಮೃತ ವ್ಯಕ್ತಿಯ ಮನೆಯವರು ಆತನ ಸಾವಿಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಲಿಂಗಸೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಈ ಕುರಿತು ತನಿಖೆ ಕೈಗೊಂಡಿದ್ದಾರೆ. ಸಾಲ ಐತಿ 30,000 ರೂಪಾಯಿ ಸಾಲ ಐತಿ. ಅವ್ರು ಪೊಲೀಸರು ಕರೆಸ್ತಾರವ ಬರ್ರಿ ನಮಗ ಕುಡ್ಸಕತ್ತಾರ ನಮ್ಮ ಅಣ್ಣ. ನಮ್ಮ ಅಣ್ಣ ಅದಕ್ಕೆ ಯಾಕ್ರಿ ಪೊಲೀಸರು ಕರೆಸ್ತೀರಿ, ನಾವೇ ಕಳು ಮಾಡಿ ಹೋಗಿವ ತುಡು ಮಾಡಿ ಹೊಡ್ಯಾಗಿವ ಇಲ್ಲೇ ಇಟ್ಕರಿ ದುಡ್ಸಿಯನ್ನು ಮುರ್ಸಿಯಾರಿ ಅಂತ ನಾವು ಅಂದೀವಿ ರೀ. ಅಷ್ಟೇ ರೀ, ನಮ್ಮ ಬಗೆಹರಿಸ್ಕೊಂಡು ನಮ್ಮ ಅಣ್ಣನ ಬಿಟ್ಟು ಹೋಗಿ ಇದ್ದರು ಬೆಳ ಕರೆದ್ರೆ ಹಿಂಗಾಗಿತ್ತು. ಯಾರು ಮಾಡಿರ ಯಾರು ತಾಲ ಮಾಡ್ತದ ನಮ್ಗೇನು ಗೊತ್ತಿಲ್ಲ ಎಲ್ಲ. ಅಂಜಿಕ್ಕಿ ಪೊಲೀಸರು ಕರ್ಸ್ಯಾರ ಒಳಗಾಕ್ಸ್ತಾರಂತೇವ ಬಾಯವ ಹಂಗವ ಅಂತ ಅನ್ನ ನಾವ್ ಅದಕ್ಕೆ ಬಂದಿದ್ವಿ ರೀ. ನಿನ್ನೆ ಊರಿಗೆ ಹೋಗಂತೇಳಿ ನಮ್ಮ ಓನರ್ ಇಲ್ಲ ಇಲ್ಲ ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳ್ಯಾರ ಅವ್ರು. ಇಲ್ಲೇ ಬಿಟ್ಟು ಅವ್ರು ಕರ್ಕೊಂಡ್ರೆ ಸಾಲ ಕಟ್ಟದ ನಾವು ಬಡವ್ರ ಮನೆಯಲ್ಲಿ ಕಟ್ಟಮ್ಮ ಸಾಲ ಅಲ್ಲಮ್ಮ. ಬರೀ ಮಗನ ಅಂತ ಅನ್ಕೇಸಂದ ಬಂದ್ವಿ. ಬಂದಾದ್ರ ಏನ್ರಿ ಆಗ್ಲಾಗ ಆಗ್ಲಾಗಲ್ಲ 24 ಗಂಟೆ ಬರೀ ಪೊಲೀಸ್ ಏನೋ ಕೇಸನ್ ಅಂತೀರಿ ನೀವು. ಯಾಕ್ರಿ ನನ್ನ ಮಗ ಏನು ಮಾಡ್ಯಾರ? ನೀನು ದುಡ್ಡು ನೀನು ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ, ಆತ ದುಡ್ಡದ್ದು ನಮ್ಗೆ ಗೊತ್ತಿಲ್ಲ. ಬಾದನ ಹತ್ರ ಈ ದುಡ್ಡೆ ಕಟ್ಟಿ ಹಿಂಗ ಬುಟ್ಟು 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 ಹಿಂಗ ಬಿಟ್ಟು ಬಿಟ್ಟು ನಾವು ಆತ ನಮ್ಗೆ ಕೊಡ್ತೀವಿ. ಎರಡು ಮಗಳಿಂದ ತಂದಿರ ತಾಯಿಗೆ ಕೊಟ್ಟಿದ್ರಿ ಮತ್ತೆ ಹೆಂಗ ಇದಕ್ಕಂತ ಕೇಳಿ ಆತ ಮಾತಿಗೆ ನಾನು ಸುಮ್ಮನೆ ಆತ ಗೊತ್ತು ನನಗೆ ಗೊತ್ತು ಆತ ಮೀನು ಮಾಕ್ ಕೊಟ್ಟು ಹೋಗ್ರಿ ಒಂದು ಬಂದ್ರೆ ನಾವು ದುಡ್ಡು ಹೋಗ್ರಿ ಒಂದು ಆಕ್ ಬಿಡೋಣ ದುಡ್ಡು ಸೇರಿ ನೀವು ಅಂತ ಬಿಟ್ಟು ಹೋಗಿ ನೋಡ್ರಿ. ಬಿಟ್ಟು ಹೋಗಿರಿ ನೀವು. ನಿಮ್ಮ ಹೆಸರು ಏನಮ್ಮ? ನಾಗಮ್ಮ. ನಿಮ್ ಮಗನ ಹೆಸರು? ದುರ್ಗಪ್ಪ. ನೀನ್ ಯಾರಮ್ಮ? ತಂಗಿ. ತಂಗಿ ಅದನ್ನ. ನಿಂದ ಹೆಸರಮ್ಮ? ದುರ್ಗಮ್ಮ. ದುರ್ಗಮ್ಮ.